ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಾರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ, ನಿಮ್ಮಲ್ಲಿ ಸುಮಾರು ಜನ ಕಾಮೆಂಟ್ ಬಾಕ್ಸಲ್ಲಿ ಕೇಳಿದ್ದೀರಾ ಅಥವಾ ಇನ್ಸ್ಟಾನಲ್ಲಿ ಮೆಸೇಜ್ ಮಾಡ್ತೀರಾ, ಏನಂತಂದರೆ ಮನೆ ಕಟ್ಟಬೇಕು ಆದರೆ ಮನೆ ಕಟ್ಟೋದಕ್ಕಾಗ್ತಿಲ್ಲ, ಸ್ವಂತ ಮನೆ ಬೇಕು ಅಂತ ತುಂಬ ಆಸೆ ಇದೆ, ಮಾಡೋಕ್ಕಾಗ್ತಾ ಇಲ್ಲ. ಕೆಲವರಂತೂ ದುಡ್ಡೆಲ್ಲ ಇಟ್ಕೊಂಡಿದ್ದೀವಿ ಆದರೂ ಮನೆ ತೊಗೊಳಕ್ಕಾಗ್ತಾ ಇಲ್ಲ ಅಂತ ಹೇಳಿ ಮೆಸೇಜ್ ಮಾಡ್ತೀರಾ. ಸೊ ಸ್ವಂತ ಮನೆ ಬೇಕು ಅನ್ನೋರು ಈ ಒಂದು ವಿಚಾರನ ಮಾಡಿ ನೋಡಿ, ನಿಮಗೆ ಹೆಲ್ಪ್ ಆಗುತ್ತಾ ನೋಡೋಣ. ತುಂಬ ಸಿಂಪಲ್ ವಿಷಯ, ಒಂದು ಸ್ಕ್ವೇರ್ ಪೇಪರ್ನ ತೊಗೊಳ್ಳಿ, ವೈಟ್ ಪೇಪರು, ಅದರಲ್ಲಿ ಒಂದು ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗಲ್ ಘಟ್ಟವನ್ನು ಹಾಕ್ಕೊಳ್ಳಿ. ಮಕ್ಕಳು ಹೇಗೆ ಮನೆಯನ್ನು ಬರೀತಾರೋ ಆ ಥರ ಒಂದು ಮನೆಯ ಆಕಾರವನ್ನು ಹಾಕ್ಕೊಳ್ಳಿ. ಅದರಲ್ಲಿ ಮೇಲೆ ನನ್ನ ಕನಸಿನ ಮನೆ, ನನ್ನ ಕನಸಿನ ಮನೆ, ಕನಸಿನ ಮನೆ ಅಂತ ಹಾಕ್ಕೊಳ್ಳಿ. ನಿಮ್ಮ ಪೂರ್ತಿ ಹೆಸರು, ನಾನಿಲ್ಲಿ ನನ್ನ ಹೆಸರನ್ನು ಬರೀತಾ ಇದ್ದೀನಿ, ನೀವು ನಿಮ್ಮ ಪೂರ್ಣ ಹೆಸರನ್ನು ಬರೀರಿ. ಅದರ ನಂತರ ಈ ಒಂದು ನಂಬರ್ 3496 8930 ಈ ಒಂದು ನಂಬರನ್ನು ಬರೆದು, ಇದರ ನಂತರ ನೀವು ವುಲ್ಫ್ ಮ್ಯಾಜಿಕ್ ಓನ್ ಹೌಸ್ ನೌ ಅಂತ ಹಾಕಿ. ಹಾಕಿಬಿಟ್ಟು ಈ ಒಂದು ಪೇಪರನ್ನು ನಿಮ್ಮ ದೇವರ ಮನೆಯಲ್ಲಿ ಅಥವಾ ನೀವು ಕ್ಯಾಶ್ ಬಾಕ್ಸ್ ಅಂತ ಏನು ಇಟ್ಕೊಂಡಿದ್ದೀರಾ ಎಲ್ಲಾದರೂ ಒಂದು ಕಡೆ ಇಟ್ಬಿಟ್ಟು ನೀವು ದಿನ ಈ ನಂಬರನ್ನಂತೂ ಸ್ಮರಣೆ ಮಾಡ್ತಾಯಿರಿ. ಸೊ ಇದು ಪ್ರಥಮವಾದ ಒಂದು ವಿಷಯ. ನಂತರದ ವಿಷಯ, ಗ್ರೀನ್ ಕಲರ್ ಸ್ಕೆಚ್ ಪೆನ್ ತೊಗೊಳ್ಳಿ. ಅಂದರೆ ಮನೆ ತೊಗೋಬೇಕು ಅಂದರೆ ಅದಕ್ಕೆ ಬೇಕಾದಂಥ ಹಣ ಬರಬೇಕಲ್ವಾ ನಿಮಗೆ. ಅದಕ್ಕೆ ನೆಕ್ಸ್ಟು ಏನು ಮಾಡಬೇಕಂದ್ರೆ, ಈ ಥರ ಒಂದು ಮೂರು ಮೂರು ಚೌಕಗಳಿರುವಂಥ ಒಂದು ಯಂತ್ರದ ಥರ ಒಂದು ಇದನ್ನು ಮಾಡ್ಕೊಳ್ಳಿ. ಇದು ಸ್ಕ್ವೇರ್ ಪೇಪರಲ್ಲಿ, ಆದರೆ ಇದು ಗ್ರೀನ್ ಕಲರಲ್ಲಿ ನೀವು ಮಾಡ್ಕೋತೀರಾ. ಆಯಿತಾ? ಮಾಡಬೇಕಾದ್ರೆ ನೀವು ಒಂದು ಸ್ವಲ್ಪ ನೀಟಾಗಿ ಕೂಡ ಮಾಡ್ಬೋದು. ಸ್ವಲ್ಪ ನಾನು ಅರ್ಜೆಂಟಿಗೆ ತೋರಿಸೋದ್ರಿಂದ ಸೊಟ್ಟ ಸೊಟ್ಟ ಇದೆ. ಸೊ ಮೊದಲ ಮನೆಯಲ್ಲಿ 33, ಆಯಿತಾ? ಮತ್ತು ಎರಡನೇ ಮನೆಯಲ್ಲಿ 32 27, ಮತ್ತು ಇಲ್ಲಿ 33 ರಿಪೀಟ್ ಆಗುತ್ತೆ, 66 ಮತ್ತು 36, ಕೊನೆಯ ಒಂದು ಸಂಖ್ಯೆಗಳೇನಿರುತ್ತೆ 37 45 67. ಇದು ಒಂದು ಬರ್ಕೊಳ್ಳಿ, ನೀವು ಬರ್ಕೊಂಡು ಇದರ ಜೊತೆ ಇದನ್ನೂ ಇಟ್ಕೊಳ್ಳಿ. ಮತ್ತು ನೀವು ಚಾಂಟ್ ಮಾಡಬೇಕಾದಂಥ ಮಂತ್ರ, ಓಂ ವಸುಧರಾಯ ಸ್ವಾಹ, ಓಂ ವಸುಧರಾಯ ಸ್ವಾಹ, ಓಂ ವಸುಧರಾಯ ಸ್ವಾಹ. ಇದನ್ನು ನೀವು ಚಾಂಟ್ ಮಾಡ್ತಾ ಇದ್ದಾಗ ಅದು ಆರ್ಥಿಕ ಸಹಾಯ ಮತ್ತು ಫರ್ಟಿಲಿಟಿ, ಅಂದರೆ ಒಂಥರ ಒಂದು ಪ್ರಕೃತಿ ಹೇಗೆ ನಳನಳಿಸುತ್ತೆ ಹಾಗೆ, ಅಂದರೆ ಇದು ಒಂಥರ ಫರ್ಟಿಲಿಟಿ ಅಂತಂದಾಗ ಮನೆ ಕಟ್ಟೋದು ಇವತ್ತು ಪಾಯ ಹಾಕಿ ನಾಳೆ ಕಟ್ಟಕ್ಕೆ ಬರಲ್ಲ, ಒಂಥರ ಮಗುವನ್ನು ನಾವು ಹೆಡ್ದ ಹಾಗೆ ಅಲ್ವಾ, ಒಂದು 9 ತಿಂಗಳು ಏನು ಆ ಮಗು ಬೆಳೆಯುತ್ತೆ ಆ ಥರ ಮನೆ ಕಟ್ಟೋದು ತಿಂಗಳುಗಳಗಟ್ಟಲೆ ಅಥವಾ ವರ್ಷಗಟ್ಟಲೆ ಆಗುತ್ತೆ, ಎಷ್ಟು ದೊಡ್ಡ ಮನೆ ನಾವು ಕಟ್ತೀವಿ ಅನ್ನೋದ್ರ ಮೇಲೆ. ಸೊ ಇದರ ಜೊತೆ ಮತ್ತೊಂದು ಯಂತ್ರ, ಕೆಲವೊಂದು ಸರ್ತಿ ಕಾರಣಾಂತಗಳಿಂದ ಬ್ಲಾಕ್ ಆಗಿರುತ್ತೆ, ನಿಮಗೆ ಮನೆ ಕಟ್ಟೋದಕ್ಕೆ ಆಗ್ತಿರಲ್ಲ, ಅಂಥ ಸಮಯದಲ್ಲಿ ಈ ಒಂದು ಯಂತ್ರವನ್ನು ಬ್ಲೂ ಕಲರ್ ಸ್ಕೆಚ್ ಪೆನ್ನಲ್ಲಿ ನೀವು ಮಾಡ್ಕೋಬೇಕು. ಇದನ್ನು ಏನು ಮಾಡ್ತೀರಾ ಅಂತಂದರೆ, ನಾನು ಹೇಗೆ ತೋರಿಸ್ತೀನೋ ಹಾಗೆ ಮಾಡಿ, ಒಂದು ಚೌಕವನ್ನು ಹಾಕ್ಕೊಳ್ಳಿ, ಒಂದು ಚೌಕವನ್ನು ಹಾಕ್ಕೊಂಡು ಇಲ್ಲಿ ಒಂದು ಲೈನನ್ನು ಎಳಿತೀರ. ಲೈನ್ ಎಳೆದ ಮೇಲೆ ಇಲ್ಲಿ ಮತ್ತೊಂದು ಲೈನ್ ಎಳೆದು ಅದು ಫುಲ್ ಟಚ್ ಆಗಲ್ಲ, ಇಲ್ಲಿಗೆ ಎಂಡ್ ಮಾಡ್ಕೋತೀರ. ಮಾಡಿಕೊಂಡು ಮತ್ತು ಇಲ್ಲಿ ಮತ್ತೊಂದು ಲೈನ್ ಬರುತ್ತೆ, ಮತ್ತೊಂದು ಲೈನ್ ಬರುತ್ತೆ, ಇಲ್ಲಿ ಓಂ ಬರೀತೀರ, ಇಲ್ಲಿ ಓಂ ಬರೀತೀರ, ಇಲ್ಲಿ ಒಂದು ಬರೀತೀರ, ಒಂದು ಬರೀತೀರ, ಮತ್ತು ಇಲ್ಲಿ ಒಂದು ಡೈಮಂಡ್ ಹಾಕ್ತೀರ, ಇಲ್ಲಿ ಒಂದು ಡೈಮಂಡ್ ಹಾಕ್ತೀರ. ಈ ಒಂದು ಘಟ್ಟದಲ್ಲಿ 4 ಬರುತ್ತೆ, ಮತ್ತು ಇಲ್ಲಿ ನೀವು 3 ಹಾಕ್ತೀರ, ಸೆಂಟರಲ್ಲಿ 3 7 9 ಮತ್ತು 8 10 ಅಂತ ಹಾಕ್ತೀರ. ಹಾಕಿದ ಮೇಲೆ ನೀವು ಇಲ್ಲಿ ಮತ್ತೊಂದು ಘಟ್ಟದಲ್ಲಿ 5 ಬರೀತೀರ, ಆಯಿತಾ? ಮತ್ತು ಇಲ್ಲಿ ಕ್ಲೀಮ್ ಕ್ಲೀಮ್, ಮತ್ತು ಇಲ್ಲಿ ನೀವು ಶ್ರೀಮ್ ಅಂತ ಬರೀತೀರ, ಶ್ರೀಮ್ ಅಂತ ಬರೀತೀರ, ಶ್ರೀಮ್ ಅಂತ ಬರೆದ ಮೇಲೆ ಇಲ್ಲಿ ಹ್ರೀಮ್ ಅಂತ ಬರೀತೀರ. ಓಂ ಕ್ಲೀಮ್ ಶ್ರೀಮ್ ಹ್ರೀಮ್ ಮಮ, ಗೃಹೇ ದೇಹಿ ದೇಹಿ ಕ್ಲೀಂ ಹ್ರೀಂ ಶ್ರೀಂ ಓಂ. ಮತ್ತೆ ಹೇಳ್ತೀನಿ, ಓಂ ಕ್ಲೀಂ ಶ್ರೀಂ ಹ್ರೀಂ ಮಮ, ಗೃಹೇ ದೇಹಿ ದೇಹಿ
ಕ್ಲೀಂ ಹ್ರೀಂ ಶ್ರೀಂ ಓಂ. ಇದನ್ನು ಒಂದು ದಿನಕ್ಕೆ 108 ಸಾರ್ತಿ ಅಥವಾ 1008 ಸಾರ್ತಿ ನಿಮಗೆ ಹೇಗೆ ಟೈಮ್ ಸಿಗುತ್ತೋ ಹಾಗೆ ಮಾಡಿ. ಸಾಧಾರಣವಾಗಿ ಇದನ್ನು ನೀವು ಒಂದು ಗಣೇಶನ ಮುಂದೆ ಕೂತು ಹೇಳಿಬಿಟ್ಟು ಮಾಡ್ತಾ ಹೋಗಿ. ಸೊ ಈ ಮಂತ್ರವನ್ನು ನೀವು ಗಣೇಶನ ಮುಂದೆ ಕೂತು ಹೇಳಿಬಿಟ್ಟು ಈ ಒಂದು ಯಂತ್ರವನ್ನು ಆ ಗಣೇಶನ ಮುಂದೆನೆ ಇಟ್ಟು ನೀನು ಇದನ್ನು ನಡೆಸ್ಕೊಡಪ್ಪ ಅಂತ ಕೇಳಿ. ಮತ್ತು ಇದೇ ಒಂದು ನನ್ನ ಚಾನಲಲ್ಲಿ ಸೇಂಟ್ ಎಕ್ಸ್ಪೆಡಿಟ್ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೀನಿ. ಅದರಲ್ಲಿ ಕೂಡ ಸ್ವಂತ ಮನೆ ಹೇಗೆ ಮಾಡ್ಕೋಬೇಕು ಅನ್ನೋ ಕೆಲವೊಂದು ವಿಷಯಗಳನ್ನು ಹೇಳಿದ್ದೀನಿ. ನಾನು ನನ್ನ ಸ್ವಂತ ಮನೆ ಮಾಡಿಕೊಂಡಿದ್ದು ಸೇಂಟ್ ಎಕ್ಸ್ಪೆಡಿಟ್ನ ಕೇಳಿಕೊಂಡೆ ಅಂತ ಹೇಳ್ಬೋದು. ಸೊ ನೀವು ಕೂಡ ಮಾಡ್ಕೊಳ್ಳಿ, ಅದರ ಜೊತೆ ಇದನ್ನು ಮಾಡಿ. ಅಂದರೆ ಒಂದರ ಜೊತೆ ಮತ್ತೊಂದು ಜೋಡಿಸ್ತಾ ಹೋದಾಗ ಬ್ರಹ್ಮಾಂಡಕ್ಕೆ ನಿಮಗೆ ಇಲ್ಲ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ, ಅದು ಕೊಡಲೇಬೇಕಾಗತ್ತೆ. ಸೊ ಸ್ವಂತ ಮನೇನ ಮಾಡ್ಕೊಳ್ಳಿ. ಮಾಡ್ಕೊಳ್ಳೋ ಆ ಒಂದು ಪ್ರಯತ್ನದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆಲ್ರೆಡಿ ಮಾಡಿದರೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ದೀಪಾರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ. ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.